ಇದೀಗ ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಭಾಗಿಯಾಗಿದ್ದಾರೆ. ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಪ್ರತಿಜ್ಞಾವಿಧಿ ಬೋಧಿಸ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅದು. ಈ ಕಾರ್ಯಕ್ರಮದಲ್ಲಿ ದಿಯಾ ಕುಮಾರಿ, ಪ್ರೇಮಚಂದ ಭೈರವ್ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಜೈಪುರದ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ವೇದಿಕೆಯಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು, ಬೆಂಬಲಿಗರು ಈ ಸಂದರ್ಭದಲ್ಲಿ ನೆರೆದಿದ್ದಾರೆ. ಇವತ್ತು ಡಿಸೆಂಬರ್ 2023 ಸುಸಂದರ್ಭದಲ್ಲಿ ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಆ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಸಂಖ್ಯೆಯ ಅಭಿಮಾನಿಗಳು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ, ರಾಜಸ್ಥಾನದ ಜೈಪುರ ಭಾಗದಲ್ಲಿ ಆಯೋಜನೆಗೊಂಡಿರುವಂತಹ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಬಹಳಷ್ಟು ಬಿಗಿ ಭದ್ರತೆಯನ್ನ ಈ ಸಂದರ್ಭದಲ್ಲಿ ಒದಗಿಸಲಾಗಿದೆ. ರಾಜ್ಯಪಾಲ ಕಲ್ರಾಜ ಮಿಶ್ರಾ ಪ್ರತಿಜ್ಞಾವಿಧಿಯನ್ನ ಬೋಧಿಸ್ತಾರೆ. ಬಿಸಿಲ ಜಳಪಿನ ನಡುವೆ ಕೂಡ ಬಹಳಷ್ಟು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ, ರಾಜಸ್ಥಾನದ ಜೈಪುರ ಭಾಗದಲ್ಲಿ ಆಯೋಜನೆಗೊಂಡಿರುವಂತಹ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಬಹಳಷ್ಟು ಬಿಗಿ ಭದ್ರತೆಯನ್ನ ಈ ಸಂದರ್ಭದಲ್ಲಿ ಒದಗಿಸಲಾಗಿದೆ. ರಾಜ್ಯಪಾಲ ಕಲ್ರಾಜ ಮಿಶ್ರಾ ಪ್ರತಿಜ್ಞಾವಿಧಿಯನ್ನ ಬೋಧಿಸ್ತಾರೆ. ಬಿಸಿಲ ಜಳಪಿನ ನಡುವೆ ಕೂಡ ಬಹಳಷ್ಟು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅದನ್ನ ಕೂಡ ನೀವು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬಹಳಷ್ಟು ಸಂಖ್ಯೆಯ ಕಾರ್ಯಕರ್ತರು, ಬೆಂಬಲಿಗರು, ಬಿಜೆಪಿಯ ಅಭಿಮಾನಿಗಳು, ಮತದಾರ ಬಾಂಧವರು, ಬಿಜೆಪಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಪ್ರೇಮ್ಚಂದ್ ಭೈರವ ಹಾಗೂ ದಿಯಾ ಕುಮಾರಿ ಇವತ್ತು ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಆ ಕಾರ್ಯಕ್ರಮ ಕೂಡ ಇವತ್ತೇ ಜರುಗುತ್ತೆ. ರಾಜ್ಯಪಾಲ ಕಲ್ರಾಜ ಮಿಶ್ರಾ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಿದ್ದಾರೆ. ಈಗಾಗಲೇ ಹೇಳಿದಂತೆ ಡಿಸಿಎಂ ಆಗಿ ಪ್ರೇಮ್ಚಂದ್ ಭೈರವ ಹಾಗೂ ದಿಯಾ ಕುಮಾರಿ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಜಸ್ಥಾನ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬಹಳ ಅಚ್ಚುಕಟ್ಟು ಕಾರ್ಯಕ್ರಮವನ್ನ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಬಹಳಷ್ಟು ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಭಜನ್ ಲಾಲ್ ಶರ್ಮಾ ಅಂದ ಸಂದರ್ಭದಲ್ಲಿ ಇವರು ಜನಿಸಿದ್ದು ಡಿಸೆಂಬರ್ 15, ಅದು ಮತ್ತು ವಿಶೇಷ. 1967 ಇವರು ಜನಿಸ್ತಾರೆ. ಹುಟ್ಟುಹಬ್ಬದಂದೇ ರಾಜಸ್ಥಾನದ 14ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ. ಇದು ಮತ್ತೊಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ನೋಡಿ, ಗಮನಿಸಬೇಕಾದ ಹಲವಾರು ವಿಚಾರಗಳಿದ್ದಾವೆ. ಇವತ್ತು ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾದಂತ ದಿವಸದಂದೇ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಭಜನ್ ಲಾಲ್ ಶರ್ಮಾ ಅಂದ್ರೆ ಅವರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಭರತ್ಪುರ ಜಿಲ್ಲೆಯ ಸ್ಥಳೀಯರಾಗಿರ್ತಾರೆ. ಭರತ್ಪುರದ ಸಂವಿಧಾನ ಪ್ರತಿ ಸಚ್ಚಿ ಶ್ರದ್ಧಾ ಮೈ ಭಾರತ ಪ್ರಭುತಾ ಔರ್ ಅಖಂಡತಾ ಅಕ್ಷುಣ್ಣ ರಖೂಂಗಾ. ಮೈ ರಾಜಸ್ಥಾನ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೆ ರೂಪ ಮೇ ಅಪನೆ ಕರ್ತವ್ಯ ಶ್ರದ್ಧಾಪೂರ್ವಕ ಶುದ್ಧ ಅಂತಃಕರಣ ಸೇ ನಿರ್ವಹನ್ ಕರುಂಗಾ. ತಥಾ ಮೈ ಭಯ ಯಾ ಪಕ್ಷಪಾತ ಅನುರಾಗ ಯಾ ದ್ವೇಷಕ್ಕೆ ಬಿನಾ ಸಭಿ ಪ್ರಕಾರಕ್ಕೆ ಲೋಕಕ್ಕೆ ಪ್ರತಿ ಸಂವಿಧಾನ ಔರ್ ವಿಧಿಕ್ಕೆ ಅನುಸಾರ ನ್ಯಾಯ ಕರುಂಗಾ. मैं भजन लाल शर्मा ईश्वर की शपथ लेता हूं कि जो विषय राजस्थान राज्य के मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा उसे किसी व्यक्ति या व्यक्तियों को
तब के सिवाय जबकि ऐसे मंत्री के रूप में मैं अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। महोदय, मनोनीत उप मुख्यमंत्री सुश्री दिया कुमारी अपने पद तथा गोपनीयता की शपथ ग्रहण करने के लिए यहाँ उपस्थित हैं। महोदय, कृपया अब आप मनोनीत उप मुख्यमंत्री को पद एवं गोपनीयता की शपथ ग्रहण करावें। मैं दिया कुमारी ईश्वर की शपथ लेती हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगी। मैं भारत की प्रभुत्ता और अखंडता अक्षुण रखूँगी। मैं राजस्थान राज्य के उप मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगी तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी। मैं दिया कुमारी ईश्वर की शपथ लेती हूं कि जो विषय राजस्थान राज्य के उप मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय जबकि ऐसे मंत्री के रूप में अपने कर्तव्यों के समक्ष निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगी। महोदय, मनोनीत उप मुख्यमंत्री डॉक्टर प्रेमचंद बैरवा अपने पद तथा गोपनीयता की शपथ ग्रहण करने के लिए यहाँ उपस्थित हैं। महोदय, कृपया अब आप मनोनीत उप मुख्यमंत्री को पद एवं गोपनीयता की शपथ ग्रहण करावें। मैं डॉक्टर प्रेमचंद बैरवा ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा। मैं भारत की प्रभुता और अखंडता अक्षुण रखूँगा। मैं राजस्थान राज्य के उप मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूँगा।
तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगा। मैं डॉक्टर प्रेमचंद बैरवा ईश्वर की शपथ लेता हूं कि जो विषय राजस्थान राज्य के उप मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी प्रकार या व्यक्तियों को तब के सिवाय, जबकि ऐसे मंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष अथवा अप्रत्यक्ष रूप में संसूचित या प्रकट नहीं करूँगा। मैं माननीय राज्यपाल महोदय से आग्रह करती हूँ कि कृपया शपथ ग्रहण समारोह के समापन की अनुमति प्रदान करें। कृपया आप सभी से यह निवेदन है कि राष्ट्रगान के लिए अपने अपने स्थानों पर खड़े हो जाएं। ಮಿಶ್ರಾ ಪ್ರತಿಜ್ಞಾ ವಿಧಿ ಬೋಧಿಸಿದ್ದಾರೆ. ಇದೀಗ ರಾಷ್ಟ್ರಗೀತೆಯನ್ನ ನಾಯಕರೆಲ್ಲರೂ ಕೂಡ ಹಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಆಗಿ ದಿಯಾಕುಮಾರಿ ಹಾಗೂ ಪ್ರೇಮ್ಚಂದ ಬೈರವ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇವರಿಗೂ ಕೂಡ ರಾಜ್ಯಪಾಲರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ. ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ, ಬಹುತೇಕ ಎಲ್ಲರ ಗಣ್ಯಕುರ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಜೈಪುರದ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಬಹುತೇಕ ಬಿಜೆಪಿಯ ನಾಯಕರು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆ ಪಿ ನಡ್ಡಾ ಸೇರಿದಂತೆ ಭಜನ್ ಲಾಲ್ ಶರ್ಮಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಬೆಂಬಲಿಗರು, ಕಾರ್ಯಕರ್ತರು ಭಜನ್ ಲಾಲ್ ಶರ್ಮಾ ಅವರ ಅಭಿಮಾನಿ ವೃಂದವನ್ನು ನೀವಿಲ್ಲಿ ಗಮನಿಸಬಹುದು. ಭದ್ರತೆಯನ್ನು ಕೂಡ ಈ ಸಂದರ್ಭದಲ್ಲಿ ಒದಗಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆ ಪಿ ನಡ್ಡಾ ಸೇರಿದಂತೆ ಬಿಜೆಪಿಯ ಬಹುತೇಕ ನಾಯಕರು ಭಾಗಿಯಾಗಿದ್ದಾರೆ. ರಾಜ್ಯಪಾಲ ಕಲರಾಜ ಮಿಶ್ರಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ದಾರೆ. ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನವನ್ನು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿ ದಿಯಾಕುಮಾರಿ ಹಾಗೂ ಪ್ರೇಮ್ಚಂದ್ ಬೈರವ ಡಿಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. राज्यपाल कलराज मिश्र इस वक्त मंच पर मौजूद हैं। अब मैं विनम्र निवेदन कर रहा हूं मुख्य सचिव महोदया श्रीमती उषा शर्मा जी से कि वो शपथ ग्रहण कार्यक्रम को आगे बढ़ाएं, संचालन करें। मैं माननीय राज्यपाल महोदय से आग्रह करती हूं कि कृपया शपथ ग्रहण समारोह शुरू करने की अनुमति प्रदान करें। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.